ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈಗ ನೋಡ್ತಾ ಇರೋದು ಹಳ್ಳಿ ಐದು ಹಳ್ಳಿ ನೋಡ್ಕೊಂಡು ಚಾನಲ್ ಫ್ರೆಂಡ್ಸ್. ಇವಾಗ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಒಂದು ಹೊಸ ಮಾಹಿತಿ ಬಂದಿದೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅದು ಯಾವುದಪ್ಪ ಅಂದರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕಲ್ಲಿರ್ತಕ್ಕಂಥ ಕರಾವಳಿ ಕಾವಲು ಮತ್ತು ತಾಂತ್ರಿಕ ಸಿಬ್ಬಂದಿ ಹುದ್ದೆಗಳು ಕಲಿವೆ. 10th 10th+2 ಐಟಿ ಡಿಪ್ಲೊಮಾ ಡಿಗ್ರಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಹೊಸ ನೇಮಕಾತಿ ಪ್ರಕಟವಾಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇದಕ್ಕಿಂತ ಮುಂಚೆ ಯಾರು ಹೊಸವರು ನಮ್ಮ ಚಾನಲ್ ನೋಡ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿನ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ಸ್ಕಿಪ್ ಮಾಡಿ ತಿಳ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಹಾಗೂ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಕೊಡಿ, ಹಾಗೂ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರು ಶೇರ್ ಮಾಡಿ, ಮತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ಟ್ವಿಟರ್ನ ಕೂಡ ಫಾಲೋ ಮಾಡಿ ಫ್ರೆಂಡ್ಸ್. ಇವಾಗ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯ ಆಫೀಸಿಯಲ್ ವೆಬ್ಸೈಟ್ಗೆ ಹೋಗೋಣ. ಇದರಲ್ಲಿ ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅಂತ ಇದು ಆಫೀಸಿಯಲ್ ವೆಬ್ಸೈಟ್ ಇದೆ. ಈ ಆಫೀಸಿಯಲ್ ವೆಬ್ಸೈಟ್ನಿಂದ ಬಂದಿರತಕ್ಕಂಥದ್ದು ನೋಟಿಫಿಕೇಶನ್ ಇದೆ, ಇಲ್ಲಿ ನೋಡ್ತಿರ್ಬೋದು. ಈಗ ನೋಡಿ, ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಅಂತ ಪೊಲೀಸ್ ನಿರೀಕ್ಷಕರು, ಕರಾವಳಿ ಕಾವಲು ಪೊಲೀಸರು, ಪೊಲೀಸ್ ಅವರ ಕಚೇರಿ ಬಂದರು ಮಲ್ಪೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇದು ಆಫ್ಲೈನ್ ಅರ್ಜಿ ಆಗಿದೆ. ಇವರಿಗೆ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯ ನೃಪತಂಗ ರಸ್ತೆ ಬೆಂಗಳೂರು ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ವಿಷಯ ಬಂದ್ಬಿಟ್ಟು, ಕರಾವಳಿ ಕಾವಲು ಪೊಲೀಸ್ ಉಡುಪಿ ಘಟಕದಲ್ಲಿ ಕಾಲಿರುವ 29 ತಾಂತ್ರಿಕ ಕೇಂದ್ರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಕೊಟ್ಟಿದ್ದಾರೆ. ಅದು ಅಧಿಸೂಚನೆ ಕೂಡ ಕೊಟ್ಟಿದ್ದಾರೆ. ದಿನಾಂಕ 10/2/2021 ಇದು 10/2/2021 ಅಧಿಸೂಚನೆ ಪ್ರಕಟವಾಗಿದೆ. ಇನ್ನೂ ಎಷ್ಟು ಪೋಸ್ಟ್ ಇವೆ ಮತ್ತು ಎಲ್ಲೆಲ್ಲಿ ಪೋಸ್ಟ್ ಇವೆ ಅಂತ ಕ್ಲಿಯರ್ ಆಗಿ ಕನ್ನಡದಲ್ಲಿ ಹೇಳ್ತೀನಿ. ಈಗ ಶಾರ್ಟ್ ಇದಕ್ಕೂ ನೋಡ್ತೀನಿ. ಇಲ್ಲಿ ನೋಡಿ, KSP ಹುದ್ದೆ ವಿವರಗಳು ಅಂತ ಕೊಟ್ಟಿದ್ದಾರೆ. ತಾಂತ್ರಿಕ ಸಿಬ್ಬಂದಿ ನೇಮಕಾತಿ, ಕರ್ನಾಟಕ ರಾಜ್ಯ ಪೊಲೀಸ್ KSP ಹುದ್ದೆಗಳು, ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 29, ಉದ್ಯೋಗ ಸ್ಥಳ ಉಡುಪಿ ಕರ್ನಾಟಕ, ಪೋಸ್ಟ್ ಹೆಸರು ಬಂದ್ಬಿಟ್ಟು ತಾಂತ್ರಿಕ ಸಿಬ್ಬಂದಿ. ಆಮೇಲೆ ಅರ್ಹತೆ ಬಂದ್ಬೇಕಂದ್ರೆ ಬೋಟ್ ಕ್ಯಾಪ್ಟನ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗ್ರೇಡ್ 7 ಹುದ್ದೆಗಳಿವೆ. 10+2 ಪದವಿ ಅಥವಾ ಡಿಪ್ಲೊಮಾ ಪಾಸ್ ಆಗಿರಬೇಕು. ಸಹಾಯಕ ಬೋಟ್ ಕ್ಯಾಪ್ಟನ್, ಸಹಾಯಕ ಸಬ್ ಇನ್ಸ್ಪೆಕ್ಟರ್ಗಳಿಗೆ 5 ಪೋಸ್ಟ್ ಇವೆ, ಇದು 10+2 ಪಾಸ್ ಆಗಿರಬೇಕು. ಮೋಟಾರ್ ಲಾಂಚ್ ಮೆಕ್ಯಾನಿಕ್, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಗ್ರೇಡ್ 3 ಪೋಸ್ಟ್ ಇವೆ, ಇದು ಮೆಟ್ರಿಕ್ಯುಲೇಷನ್ ಡಿಪ್ಲೊಮಾ ಅಥವಾ ಐ ಟಿ ಐ ಪಾಸ್ ಆಗಿರಬೇಕು. ಆಮೇಲೆ ಇಂಜಿನ್ ಚಾಲಕ, ಹೆಡ್ ಕಾನ್ಸ್ಟೇಬಲ್ ಗ್ರೇಡ್ 10 ಪೋಸ್ಟ್ ಇವೆ, ಇದು ITI ಮತ್ತು SLC ಪಾಸ್ ಆಗಿರಬೇಕು. ಆಮೇಲೆ ಕಲಾಸಿ, ಪೊಲೀಸ್ ಕಾನ್ಸ್ಟೇಬಲ್ ಗ್ರೇಡ್ಗೆ 4 ಪೋಸ್ಟ್ ಇವೆ, ಇದು SLC ಪಾಸ್ ಆಗಿರಬೇಕು. ಆಮೇಲೆ ವಯಸ್ಸಿನ ವಿಚಾರ ನೋಡ್ಬೇಕಂದ್ರೆ, 2021 ಅಭ್ಯರ್ಥಿಗಳ ವಯಸ್ಸು 50 ವರ್ಷಕ್ಕಿಂತ ಹೆಚ್ಚಿರಬಾರ್ದಿದ್ದಾರೆ. ಅರ್ಜಿ ಶುಲ್ಕ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇಲ್ಲ ಅಂತ ಕೊಟ್ಟಿದ್ದಾರೆ. ಆಮೇಲೆ ಆಯ್ಕೆ ಪ್ರಕ್ರಿಯೆ ನೋಡ್ಬೇಕಂದ್ರೆ, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಆಧಾರದ ಮೇಲೆ ಆಯ್ಕೆ ಮಾಡಬಹುದಿದೆ. ಪೋಸ್ಟ್ ಹೆಸರು ಬಂದ್ಬಿಟ್ಟು ಸ್ಯಾಲರಿ ನೋಡ್ಬೇಕಂದ್ರೆ, ಬೋಟ್ ಕ್ಯಾಪ್ಟನ್ಗೆ 34,000 ರೂಪಾಯಿ ಸ್ಯಾಲರಿ ಇದೆ, ಸಹಾಯಕ ಬೋಟ್ ಕ್ಯಾಪ್ಟನ್ಗೆ 27,000 ರೂಪಾಯಿ ಸ್ಯಾಲರಿ ಇದೆ, ಮೋಟಾರ್ ಲಾಂಚ್ ಮೆಕ್ಯಾನಿಕ್ಗೆ 27,000 ರೂಪಾಯಿ ಸ್ಯಾಲರಿ ಇದೆ. ಆಮೇಲೆ ಇಂಜಿನ್ ಚಾಲಕನಿಗೆ 25,000 ರೂಪಾಯಿ ಸ್ಯಾಲರಿ ಇದೆ. ಕಲಾಸಿ ಪೊಲೀಸ್ ಕಾನ್ಸ್ಟೇಬಲ್ ಗ್ರೇಡ್ಗೆ 23,000 ರೂಪಾಯಿ ಸ್ಯಾಲರಿ ಇದೆ. ಆಮೇಲೆ ಅರ್ಜಿ ಸಲ್ಲಿಸುವುದಂದರೆ ಇದು ಆಫ್ಲೈನ್ ಅರ್ಜಿ ಆಗಿದೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಅಂದರೆ, ಇಲ್ಲಿ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಳಾಸ ಕೊಟ್ಟಿದ್ದಾರೆ. ಪೊಲೀಸ್ ಅಧೀಕ್ಷಕರು, ಕರಾವಳಿ ಭದ್ರತ ಪೊಲೀಸ್ ಉಡುಪಿ ಮತ್ತು ತಾಂತ್ರಿಕ ಹುದ್ದೆಗಳ ವಿಶೇಷ ನೇಮಕಾತಿ ಸಮಿತಿಯ ಸದಸ್ಯ ಕಾರ್ಯದರ್ಶಿ, ಮಲ್ಪೆ 5761-08 ಉಡುಪಿ, ಈ ಅಡ್ರೆಸ್ಗೆ ಕಳಿಸ್ಕೊಳ್ಳುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 10th 10th ಸಾಯಂಕಾಲ 5:30 ಬೈ ಪೋಸ್ಟ್ ಮಾಡೋದನ್ನು ಕಳಿಸ್ಬೇಕಾಗುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಡೇಟು 13 February 2021 March 10th 5:30 ಡೇಟ್ ಎಂಡ್ ಆಗುತ್ತೆ, ಅದರೊಳಗೆ ಅಪ್ಲೈ ಮಾಡಬೇಕಾಗುತ್ತೆ, ಅಂದರೆ ನಿಮ್ಮ ಬೈಪೋಸ್ಟ್ ಕಳಿಸ್ಬೇಕಾಗುತ್ತೆ. ಇವಾಗ ಆಫೀಸಲ್ಲಿ ನೋಡ್ಕೊಳ್ಬೇಕಂತ ಕೊಟ್ಟಿದ್ದಾರೆ ನೋಡಿ. ಅದೇ ಫಸ್ಟು ಬೋರ್ಡ್ ಕ್ಯಾಪ್ಟನು, ಆಮೇಲೆ ಸೆಷನ್ ಬೋರ್ಡ್ ಕ್ಯಾಪ್ಟನು, ಮೋಟಾರ್ ಲಾಂಚ್ ಮಷಿನ್ಸು, ಇಂಜಿನ್ ಡ್ರೈವರು, ಕಲಾಶಾಸ, ಇದೇ ಪೋಸ್ಟ್ ಆಗಲೇ ತಿಳಿದುಕೊಂಡಿದ್ದಾರೆ. ಆಮೇಲೆ ಎಲಿಜಿಬಲ್ ಸೇರಿಸಿಕೊಂಡಿದ್ದಾರೆ, ಕ್ಯಾಂಡಿಡೇಟ್ಸ್ ಹೂ ಆರ್ ಫ್ರಮ್ ರಿಟೈರ್ಡ್ ನೇವಿ, ಕೋಸ್ಟ್ ಗಾರ್ಡ್, ಎನ್ ಬಿ ಎಸ್ ಎಫ್, ವಾಟರ್, ವಿಂಗ್ ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಅಪಾಯಿಂಟ್ಮೆಂಟ್ ಅಂದರೆ ಎಕ್ಸರ್ಸೈಸ್ ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಇಲ್ಲಿ ಕನ್ನಡದಲ್ಲಿ ಮಾಹಿತಿ ಕೊಡ್ತಾರೆ, ಆಗಲೇ ಹೇಳಿರುತ್ತಿದ್ದು ಎಲ್ಲ ಮಾಹಿತಿ ಕನ್ನಡದಲ್ಲಿದೆ, ಇದನ್ನು ಲಿಂಕಲ್ಲಿ ಕೂಡ ಹಾಕಿರ್ತೀನಿ, ಒಂದು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 10/3/2021 ಸಂಜೆ 5:30 ಅರ್ಜಿ ಸಲ್ಲಿಸಬಹುದಾಗಿದೆ.
ಇಲ್ಲಿ ಅವರು ಆಕ್ಚುಲಿ ವೆಬ್ಸೈಟ್ ಕೊಟ್ಟಿದ್ದಾರೆ. ಇದು ಪೋಸ್ಟ್ ಪೋಸ್ಟ್ ಕೆಲಸ ಅಡ್ರೆಸ್ ಇದೆ ನೋಡಿ, ಅಥವಾ ksp.gov.in ವೆಬ್ಸೈಟ್ ಹೋಗಿ ನೀವು ಮಾಹಿತಿ ಪಡೆದುಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಇದು ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇದೆ ಅಂದರೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ಮ್ ಇದೆ, ಇದು ಸೀರಿಯಲ್ ನಂಬರ್ ಹಾಕಬೇಕಾಗುತ್ತೆ. ಆಮೇಲೆ ನೇಮ್ ಆಫ್, ಇಲ್ಲಿ ಯಾವ ಪೋಸ್ಟ್ ಅಂದರೆ ಆ ಪೋಸ್ಟ್ಗೆ ನೇಮ್ ಹಾಕಬೇಕು, ನೇಮ್ ಆಫ್ ಕ್ಯಾಂಡಿಡೇಟು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು, ಆಮೇಲೆ ಕಾಸ್ಟು, ಅಪ್ಲಿಕೇಶನ್ ಫಾರ್ದಿ ಪೋಸ್ಟ್, ಆ ಪೋಸ್ಟ್ ಹಾಕಬೇಕಾಗುತ್ತೆ, ಫೋನ್ ನಂಬರು, ಆಮೇಲೆ ಎಲ್ಲ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿ, ಆಮೇಲೆ ಡೇಟು ಪ್ಲೇಸು ಸಿಗ್ಸರ್ ಆಗಿ ಈ ಕಡೆಯಲ್ಲಿ ಕೊಟ್ಟಿದ್ದಾರೆ. ಈ ಅಡ್ರೆಸ್ಸಿಗೆ ಕಳಿಸ್ಬೇಕಾಗುತ್ತೆ ಕೊಟ್ಟಿದ್ದಾರೆ ನೋಡಿ, ಇದೇ ಅಡ್ರೆಸ್ ಅದು. ಇಲ್ಲಿ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂದರೆ, ಇಲ್ಲಿ ಕೊಟ್ಟಿದ್ದಾರೆ ತಾಂತ್ರಿಕ ಸಿಬ್ಬಂದಿಗಳ ನೇಮಕಾತಿ, ಕರಾವಳಿ ಕಾವಲು ಪೊಲೀಸ್ ಉಡುಪಿ ಘಟಕದಲ್ಲಿ 5 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡೋ ಕುರಿತು, ಅಂದರೆ ಇದು ಕಾಂಟ್ರಾಕ್ಟ್ ಬೇಸ್ ಇರುತ್ತೆ, ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡೋದು ಫ್ರೆಂಡ್ಸ್. ಓಕೆನ, ಇಲ್ಲಿ ಕೂಡ ಅದನ್ನು ಕೊಟ್ಟಿದ್ದಾರೆ ನೋಡಿ, ಕರಾವಳಿ ಕಾವಲು ಪೊಲೀಸ್ ಉಡುಪಿ ಘಟಕದಲ್ಲಿ ಖಾಲಿಯಿರುವ ತಾಂತ್ರಿಕ ಸಿಬ್ಬಂದಿಗಳ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ಪೊಲೀಸ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲು ಜಾಹೀರಾತಿನ ವಿವರವನ್ನು ಹಾಗೂ ಉಲ್ಲೇಖಿತ ಸೂಚನೆಯನ್ನು ಇದರೊಂದಿಗೆ ಲಗತ್ತಿಸಿ ಕಳುಹಿಸಿದೆ ಅಂತಿದ್ದಾರೆ. ಇದು ಕಾಂಟ್ಯಾಕ್ಟ್ ಬೇಸ್ ಇರುತ್ತೆ, ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಬೇಕಾಗಿದೆ. ಇದು ಪೊಲೀಸ್ ಇಲಾಖೆ ಆಫೀಷಿಯಲ್ ವೆಬ್ಸೈಟ್ ಆಗಿದೆ, ಇಲ್ಲಿಂದ ನೀವು ಹೋಗಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಇದೇ ರೀತಿ ಹೊಸ ಹೊಸ ಮಾಹಿತಿಗಾಗಿ ಯೂಟ್ಯೂಬ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಸೇರಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಜಯ ಕರ್ನಾಟಕ.